ವಾಹನ ಸವಾರರಿಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ದೀಪಾವಳಿಗೆ ಗಿಫ್ಟ್ ಸಿಕ್ಕಿದೆ। ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ತಲಾ 7 ರೂಪಾಯಿ ಕಡಿತಗೊಂಡಿದೆ। ಕೇಂದ್ರ ಸರ್ಕಾರದಿಂದ ಮೋದಿ ಅವರು ಕೂಡ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ರು, ದೀಪಾವಳಿ ಗಿಫ್ಟ್ 5 ರೂಪಾಯಿ ಪೆಟ್ರೋಲ್ ರೇಟ್ ನಲ್ಲಿ ಕಡಿಮೆಯನ್ನ ಮಾಡಿದ್ರು। ಈಗ ರಾಜ್ಯ ಸರ್ಕಾರವೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ, ಅದು 7 ರೂಪಾಯಿಯನ್ನ ಕಡಿತ ಮಾಡಿದೆ। ಪೆಟ್ರೋಲ್ ದರ 95 ರೂಪಾಯಿ 50 ಪೈಸೆಗೆ ಇಳಿಕೆ ಆಗಿದೆ। ಲೀಟರ್ ಡೀಸೆಲ್ ದರ ಅಂದಾಜು 81 ರೂಪಾಯಿ 50 ಪೈಸೆಗೆ ಈಗ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ। ನಾಳೆ ಸಂಜೆಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ನೂತನ ದರ ಅನ್ವಯ ಆಗುತ್ತೆ। ಒಂದು ಕಡೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಏನು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ, ಅದು ಇವತ್ತು ರಾತ್ರಿಯಿಂದ, ಇವತ್ತಿನ ಮಧ್ಯರಾತ್ರಿಯಿಂದ ಅದು ಜಾರಿ ಆಗುತ್ತೆ। ಅದಕ್ಕೆ ಅನ್ವಯವಾಗುವಂತೆ ಆದೇಶವನ್ನು ಕೂಡ ಕೇಂದ್ರ ಸರ್ಕಾರ ಹೊರಡಿಸಿತ್ತು। ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಬೊಮ್ಮಾಯಿ ಸರ್ಕಾರದಿಂದಲೂ ಕೂಡ ಈಗ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು। 7 ರೂಪಾಯಿ ಕಡಿತಗೊಳಿಸಿದ್ದಾರೆ ರಾಜ್ಯ ಸರ್ಕಾರ, ಆ ಮೂಲಕ ನಿರ್ಧಾರ ಮಾಡಿದೆ, 7 ರೂಪಾಯಿ ಕಡಿಮೆಗೊಳಿಸೋದಕ್ಕೆ ನಿರ್ಧಾರ ಮಾಡಿದಂತೆ। ಈ ನಮ್ಮ ನಿರ್ಧಾರದಿಂದ ರಾಜ್ಯ ಸರ್ಕಾರಕ್ಕೆ ಅಂದಾಜು 2100 ಕೋಟಿ ರೂಪಾಯಿ KSTಯಿಂದ ಬೊಕ್ಕಸಕ್ಕೆ ನಷ್ಟವಾಗುತ್ತೆ। ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಅಂದಾಜು 95 ರೂಪಾಯಿ 50 ಪೈಸೆಗಾಗುತ್ತೆ, ಹಾಗೂ ಡೀಸೆಲ್ನ ಬೆಲೆ ಅಂದಾಜು 81 ರೂಪಾಯಿ 50 ಪೈಸೆಗೆ ಆಗುವಂಥ ನಿರೀಕ್ಷೆ ಇದೆ। ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘವೇಂದ್ರ ಗೌಡಿ ಈಗ ಒಂದಷ್ಟು ಚಿಂತನೆಯನ್ನು ನಡೆಸಿದ್ದಾರೆ। ಈಗ ಪ್ರಮುಖವಾಗಿ ನಾವು ಕಡಿಮೆ ಮಾಡಬೇಕು 7 ರೂಪಾಯಿ ಅಂತೇಳಿ ಈಗ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ। ಇದು ಯಾವಾಗಿಂದ ಜಾರಿಗೊಳ್ಳುತ್ತೆ, ಸರ್ಕಾರ ಇದನ್ನು ತಂದ ಬಳಿಕ ಯಾವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಸಹಾಯ ಆಗುತ್ತೆ ರಾಘವೇಂದ್ರ ಗೌಡಿ? ನಾಗೇಂದ್ರ ಬಾಬು, ಕೇಂದ್ರ ಸರ್ಕಾರ ಒಂದು ಮಹತ್ವವಾದಂಥ ನಿರ್ಧಾರ ತೆಗೆದುಕೊಂಡ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ಕೂಡ ಅಂತ ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ। ನಾಳೆ ಸಂಜೆಯಿಂದ ರಾಜ್ಯದಲ್ಲಿ ಮತ್ತೆ ಹೆಚ್ಚುವರಿಗೆ ಕೇಂದ್ರ ಸರ್ಕಾರ ಏನು ಕಡಿತಗೊಳಿಸಿದೆ ಅದನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಕೂಡ ಫ್ಲ್ಯಾಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 7 ರೂಪಾಯಿಗಳ ಕಡಿತವನ್ನು ಮಾಡಿದೆ। ಈ ಮೂಲಕವಾಗಿ ಒಟ್ಟಾರೆಯಾಗಿ ನೋಡಿದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಕಡಿತವನ್ನು ಮಾಡಿದೆ ಅದನ್ನು ಒಟ್ಟಾರೆಯಾಗಿ ನೋಡಿದಾಗ ಒಟ್ಟು ಡೀಸೆಲ್ ಮೇಲೆ 17 ರೂಪಾಯಿಗಳ ಕಡಿತ ಆಗುತ್ತೆ, ಪೆಟ್ರೋಲ್ ಮೇಲೆ ನೋಡಿದಾಗ 12 ರೂಪಾಯಿಗಳ ಕಡಿತ ಆಗುತ್ತೆ। ಹೀಗಾಗಿ ಇದು ಒಂದು ದೀಪಾವಳಿಯ ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಒಂದು ಮಹತ್ತರವಾದಂಥ ಗಿಫ್ಟ್ ಅನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಒಟ್ಟಾರೆಯಾಗಿ ಕೊಟ್ಟಿವೆ ಅಂತ ವಿಶ್ಲೇಷಣೆಯನ್ನ ಮಾಡಬಹುದು। ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪೆಟ್ರೋಲ್ ಬೆಲೆ 100ರ ಗಡಿಯನ್ನು ದಾಟಿ 110ರ ಗಡಿಯನ್ನು ದಾಟಿ ಇವತ್ತು 113-114 ರೂಪಾಯಿ ಅಷ್ಟು ಕರ್ನಾಟಕದಲ್ಲಿದೆ। ಜೊತೆಗೆ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ 100 ರೂಪಾಯಿ ಗಡಿಯನ್ನ ಡೀಸೆಲ್ ದರದಲ್ಲೂ ಕೂಡ ದಾಟಿರುವಂತದ್ದು। ಹೀಗಾಗಿ ನೇರವಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಯಾವೆಲ್ಲ ಒಂದು ವಸ್ತುಗಳಿವೆ ಮತ್ತೆ ಅವುಗಳಿಂದ ಬರ್ತಕ್ಕಂಥ ಗ್ರಾಹಕರ ಮೇಲೆ ಕೂಡ ಸಾಕಷ್ಟು ಒತ್ತಡ ಒಂದು ಉಂಟಾಗ್ತಾ ಇತ್ತು। ಯಾಕಂದ್ರೆ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಖಂಡಿತವಾಗಿ ಗೂಡ್ಸ್ಗಳ ಒಂದು ಸಾಗಾಣಿಕೆ ದರದಲ್ಲೂ ಕೂಡ ಹೆಚ್ಚುವರಿ ಆಗುತ್ತೆ। ಆ ಮೂಲಕವಾಗಿ ಅದು ತರಕಾರಿ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಹೋಟೆಲ್ಗಳ ದರ ಇರ್ಬೋದು, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಹೆಚ್ಚಳವಾಗ್ತಾ ಹೋಗುತ್ತೆ। ಅದರ ನೇರವಾದಂಥ ಬಿಸಿಯನ್ನ ಗ್ರಾಹಕರೇ ಅವರ ಮೇಲೆ ಹೊರಬೇಕಾಗುತ್ತೆ। ಯಾಕಂದ್ರೆ ನಾವು ನೋಡ್ತಾ ಇದೀವಿ ಒಂದು ಕಡೆ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಜಾಸ್ತಿ ಆದ್ರೆ ಅವರು ಒಂದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅವುಗಳ ಒಂದು ಪೆಟ್ರೋಲ್ ದರದಲ್ಲಿ ಮಾತ್ರ ಜಾಸ್ತಿ ಆಗುತ್ತಂತಲ್ಲ, ಬದಲಾಗಿ ಸಾಗಾಣಿಕೆ ದರದಲ್ಲೂ ಕೂಡ ಒಂದು ಸೈಕ್ಲಿಂಗ್ ರೀತಿಯಲ್ಲಿ ಇದು ಹೆಚ್ಚಳ ಆಗ್ತಾ ಇರುತ್ತೆ। ಹೀಗಾಗಿ ಗ್ರಾಹಕರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಬಿಸಿ ಆಗ್ತಾ ಇತ್ತು, ಗ್ರಾಹಕರ ಜೇಬಿಗೆ ಅಕ್ಷರಶಃ ಗ್ರಾಹಕರ ಜೇಬು ಸುಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು। ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆಕ್ರೋಶವನ್ನ ಕೂಡ ಜನ ವ್ಯಕ್ತಪಡಿಸ್ತಾ ಇದ್ರು। ಜನರ ಆಕ್ರೋಶಕ್ಕೆ ಮಣಿದು ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲೆ 5 ರೂಪಾಯಿಯನ್ನ ಕಡಿಮೆ ಮಾಡಿದ್ರೆ ಡೀಸೆಲ್ ಮೇಲೆ 10 ರೂಪಾಯಿಯನ್ನ ಕಡಿಮೆ ಮಾಡಿತ್ತು। ಈಗ ರಾಜ್ಯ ಸರ್ಕಾರ ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ, ಎರಡೂಗಳ ಮೇಲೂ ಕೂಡ 7 ರೂಪಾಯಿ ಕಡಿಮೆ ಮಾಡಿದೆ। ಈ ಮೂಲಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಫ್ ನೀಡುವಂತ ಕಾರ್ಯಕ್ಕೆ ಮುಂದಾಗಿರೋದು ಕಂಡು ಬರ್ತಾ ಇದೆ। ಮತ್ತೆ ಮಹತ್ವದ ಸಂಗತಿ ಅಂದ್ರೆ ನಾಳೆ ಸಂಜೆಯಿಂದ ಇದು ರಾಜ್ಯದಲ್ಲಿ ಜಾರಿ ಬರುತ್ತೆ, ಆದ್ರೆ ಕೇಂದ್ರ ಸರ್ಕಾರ ಕಡಿತ ಮಾಡತಕ್ಕಂತ ಏನು ಒಂದು ಸಬ್ಸಿಡಿ ಒಂದು ಶುಲ್ಕ ಇದೆ ಅದು ಇವತ್ತು ರಾತ್ರಿಯಿಂದಲೇ ಬರ್ತಾ ಇದ್ದು, ರಾತ್ರಿಯಿಂದಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಕಡಿಮೆ ಆಗುತ್ತೆ। ಆದ್ರೆ ಒಟ್ಟಾರೆಯಾಗಿ ಒಂದು ಗ್ರಾಹಕರಿಗೆ ಅದರ ಒಂದು ಉಪಯೋಗ ಸಿಗಬೇಕಿದ್ರೆ ನಾಳೆ ಸಂಜೆವರೆಗೂ ಕಾಯಬೇಕಾಗುತ್ತೆ। ನಾಳೆ ಸಂಜೆ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ರಿಲೀಫ್ ಗ್ರಾಹಕರಿಗೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾಗೇಂದ್ರ ಬಾಬು। ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗೌಡಿ। ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ।